ಇನ್ನು ಮುಂದಿನ ಸುದ್ದಿ ನನ್ನನ್ನು ರಾಷ್ಟ್ರಪತಿ ಅಥವಾ ಪ್ರಧಾನಮಂತ್ರಿ ಮಾಡಿದರೂ ನನ್ನ ಹೆಣವು ಜೆ ಪಿಗೆ ಹೋಗಲ್ಲ ನಾನು ಎಸ್ ಪರ ಹೋಗಲ್ಲ ಎಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ ರಾಮನಗರದ ಮಾಗಡಿ ಪಟ್ಟಣದಲ್ಲಿ ಮಾತನಾಡಿದ ಅವರು ನನ್ನನ್ನು ಹಿಂದೂ ವಿರೋಧಿ ಎಂದು ಬಿಂಬಿಸುತ್ತಾರೆ ನಾನು ಅಪ್ಪಟ ಹಿಂದೂ ಪಿಯವರು ಜಾತಿಗಳ ಮಧ್ಯೆ ವಿಶ್ವ ದ್ವೇಷ ಬಿತ್ತುವ ಮೂಲಕ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ವಿರುದ್ಧ ಜೆ ಪಿಯ ಸಿಟಿ ರವಿ ನನ್ನನ್ನು ಸಿದ್ದರಾಮುಲ್ಲಾ ಖಾನ್ ಅಂತಾನೆ ಗಾಂಧೀಜಿ ಅಪ್ಪಟ ಹಿಂದೂ ಅಲ್ವಾ ಅಂಥವ್ರನ್ನ ಕೊಂದ ಗೋಡ್ಸೆಯನ್ನು ಪೂಜಿಸುವವರು ಇವರು ಹಿಂದೂನ ಇವರಿಗೆ ಮರ್ಯಾದೆ ಇದೆಯಾ ಎಂದು ಪ್ರಶ್ನಿಸಿದ ಸಿದ್ದರಾಮಯ್ಯ ಇಂಥವರ ಜೊತೆ ಸೇರಿಕೊಂಡಿರುವ ಸೇರ್ಕೊಂಡಿರುವ ನವರಿಗೆ ಮಾನ ಮರ್ಯಾದೆ ಇದೆಯಾ ಎಂದು ಜೆಡಿಎಸ್ ವಿರುದ್ಧವೂ ಕಿಡಿಕಾರಿದರು ಸಿದ್ದರಾಮಯ್ಯ ಸ್ಪರ್ಧೆ ಹಿನ್ನೆಲೆಯಲ್ಲಿ ಡಾಕ್ಟರ್ ಯತ್ತೀಂದ್ರ ಸಿದ್ದರಾಮಯ್ಯ ಸಿದ್ದರಾಮಯ್ಯ ವಾಸ್ತವ್ಯ ಹೂಡಲು ನಿಗದಿ ಮಾಡಿರುವ ಬಾಡಿಗೆ ಮನೆ ವೀಕ್ಷಣೆ ಮಾಡಿದ್ರು ಚುನಾವಣಾ ಸಮಯದಲ್ಲಿ ಪ್ರಚಾರ ಕೈಗೊಳ್ಳುವಾಗ ಸಿದ್ದರಾಮಯ್ಯ ಇದೇ ಮನೆಯಲ್ಲಿ ವಾಸ್ತವ್ಯ ಹುಡುಲಿದ್ದಾರೆ ಕೋಲಾರದ ಮನೆಯವರು ಮಗ ಅಪ್ಪ ಮಾಗಡಿಲಿ ಬಿಜೆಪಿ ಓಕೆ ಅಲ್ಲಿ ಮಾಗಡಿಲಿ ಫೈಟ್ ಇರೋದು ಜೆಡಿಎಸ್ ಯಾಕೆ ಬಿಜೆಪಿ ಓ ನಾನು ಹಿಂದೂ ವಿರೋಧಿ ಅಲ್ಲ ಇವೆಲ್ಲ ಹೇಳ್ತಾ ಅವ್ರ ಇವತ್ತು ಆದ್ರೆ ಬಹುತೇಕ ಇವರವತ್ತಿನ ಪಿ ಎಫ್ ಐ ವಿರುದ್ಧ ಪ್ರಕರಣಗಳು ವಾಪಸ್ ತಗೊಂಡಿದ್ದು ಆರ್ ಎಸ್ ಎಸ್ ಅವ್ರ ಮೇಲೆ ಇದ್ಮಾಡಿದ್ದು ಆ ಕಲ್ಲಡ್ಕ ಪ್ರಭಾಕರ್ ಶಾ ಭಟ್ ಶಾಲೆಗೆ ಒಂದಷ್ಟು ಸಹ ಸ್ಟಾಪ್ ಮಾಡಿದ್ರು ಫುಡ್ ಅನ್ನೋದು ಇವು ಇವೆಲ್ಲ ಅವತ್ತು ನಡ್ಕೊಂಡಂತ ರೀತಿ ರೀತಿಯಲ್ಲ ಎಗ್ರೇಶ್ ಹಿಂದೂ ವಿರೋಧಿಗಳು ಅಂತಾನೆ ಇತ್ತು ಅದನ್ನ ಬಿಜೆಪಿ ಅವರು ಕ್ಲೈಮ್ ಆಮೇಲೆ ಎರಡನೇ ವಿಚಾರ ನನ್ನ ಎಣ ಕೂಡ ಆರೆಸ್ ಎಸ್ ಬಿ ಜೆ ಪಿಗೆ ಹೋಗಲ್ಲ ಆರ್ ಎಸ್ ಎಸ್ಗೆ ಹೋಗಲ್ಲ ಹೋಗಲ್ಲ ಅಂತ ಇಲ್ಲ ಹೇಳ್ತಾ ಇದ್ದಾರೆ ಆದರೆ ಮಧ್ಯ ಒಂದ್ಸಾರಿ ಇವರು ಬಿ ಜೆ ಪಿ ಜೊತೆ ಮಾತುಕತೆನ ನಡೆಸಿದ್ರು ನನ್ನ ತಿಳಿವಳಿಕೆ ಅಂತ ಎರಡ್ ಸಾವಿರದ ಎಂಟರಿಂದ ಹದಿಮೂರರ ಸಂದರ್ಭದಲ್ಲಿ ಸಚಿವ ವಿ ಸೋಮಣ್ಣ ಇದ್ದಾರಲ್ಲ ಅವರೇ ಇವ್ರನ್ನ ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ತಕ್ಕ ಬರೋಕೆ ಮಾತುಕತೆ ಎಲ್ಲ ಮಾಡಿದ್ರು ಒಂದು ಹಂತಕ್ಕೆಲ್ಲೆಲ್ಲ ನಡೀತಾ ಇತ್ತು ಆಮೇಲೆ ಯಾಕೋ ರೆಬೆಲ್ಲಾಗಿ ಮುಂದಕ್ಕೆ ಹೋಗ್ಬಿಟ್ರು ನಡ್ದೀತವೆಲ್ಲ ಓಕೆ ನಡೀತಾ ಇತ್ತಲ್ಲ ಏಳನೇ ವಿಚಾರ ಏನ ಹೋಗಲಿನ್ ಮುಗಿತ ಬಿಜೆಪಿಗೆ ಹೋಗಿ ಹೌದು ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲಿ ಇತ್ಕೊಂಡು ಹಿಂಗೆ ಬೈತಿದ್ರೆ ಲಾಭ ಬಿಜೆಪಿ ಅವ್ರಿಗೆ ಸಿದ್ದರಾಮಯ್ಯ ಬಿಜೆಪಿಗೆ ಹೋಗಕ್ ಹೋಗಿ ಲಾಭ ಆಗೋಕ್ಕಿಂತ ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲಿ ಇತ್ಕೊಂಡು ಹಿಂದೂಗಳಿಗೆ ಬೈತಿದ್ರೆ ಬಿಜೆಪಿ ಬಿಜೆಪಿಯವ್ರ ಲಾಭ ಲಾಭ ಹಾಗಾಗಿ ಅವ್ರೂ ಕರ್ಕಳಕ್ ಇಲ್ಲ ಸಿದ್ದರಾಮಯ್ಯ ಹೆಣ ಕೂಡ ಹೋಗಲ್ಲ ಬಿಜೆಪಿಗೆ ಅಂತಾರಲ್ಲ ಅವರು ನೀ ನೀನ್ ಅಲ್ಲೇ ಎತ್ಕೊಂಡ್ ಬೈತಿರು ನಂಗೆ ಲಾಭ ಬರ್ಬೇಡ ನೀನು ಸಿದ್ದರಾಮಯ್ಯ ಬಿಜೆಪಿಗೆ ಬಂದ್ ಸೇರ್ ಲಾಭ ಆಗೋಕ್ಕಿಂತ ಅವ್ರು ಅಲ್ಲೇ ಎತ್ಕೊಂಡ್ ಹಿಂದೂಗಳಿಗೆ ಬೈದ್ರಿಂದ ಲಾಭ ಅಂತ ಬಿಜೆಪಿಯವರು ಹಾಗಾಗಿ ಅವ್ರು ಕರ್ಕಳಲ್ಲ ಸದ್ಯಕ್ಕೆ ಇಂಥ ಅವಕಾಶ ಎಲ್ಲಿ ಮಿಸ್ ಮಾಡ್ಕತ್ತಾರೆ ಈ ಸೀಟ್ ರವಿ ಅಂತ ಕರಿಬೇಕು ಅಂದ್ರೆ ಇವ್ರು ಅಲ್ಲೇ ಇರ್ಬೇಕು ಸಿದ್ದರಾಮಯ್ಯ ಅವರು ಬಿಜೆಪಿ ಬಂದ್ಬಿಟ್ರೆ ನಮ್ಮ ನಾಯಕ ಸಿದ್ದರಾಮಯ್ಯ ಅನ್ಬೇಕಲ್ಲ ಆ ಕಾರಣಕ್ಕಾರ ಅವರೆಲ್ಲ ಬರಬೇಡ ನೀವ್ ಅಲ್ಲೇ ಇರಿ ಅಂತಾರೆ ಅವರು ಕರ್ಕಳಕ್ಕೆ ರೆಡಿ ಇಲ್ಲ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಬನ್ನಿ ಕರ್ಕಳಕ ಬಿಜೆಪಿಯವರು ಅದ್ರ ಬಗ್ಗೆ ಮಾತುಕತೆ ರಮೇಶ್ ಜಾರಕಿಹೊಳಿ ಇವತ್ತು ಸಿಡಿ ಪಾಡಿ ಅಂತ ಎಲ್ಲ ಇಷ್ಟಾದ್ರೂ ಆ ಡಿ ಕೆ ಶಿವಕುಮಾರ್ ಅವ್ರನ್ನ ಕರ್ಕಳಕ್ಕೆ ಬಿಜೆಪಿ ರೆಡಿ ಇತ್ತು ಇವತ್ತಿಗೆ ರೆಡಿ ಇಲ್ಲ